ಹಾಯ್ ಹಲೋ, ಎಸ್ ಎಸ್ ಎಲ್ ಸಿ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 2022-23 ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರುತ್ತದೆ ಅಂತ ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ನೀವು ಹಳೆಯ ಕ್ವಶನ್ ಪೇಪರ್ ಅನ್ನು ಈ ರೀತಿಯಾಗಿ ನೀವು ಸಾಲ್ವ್ ಮಾಡೋದ್ರಿಂದ ಹೆಚ್ಚು ಹೆಚ್ಚು ಅಂಕವನ್ನು ಗಳಿಸಲಿಕ್ಕೆ ಸಾಧ್ಯ. 100ಕ್ಕೆ 100 ಅಂಕವನ್ನು ಗಳಿಸಬಹುದು. ಮತ್ತೆ ಯಾಕೆ ಈ ರೀತಿಯ ಮಾಡೆಲ್ ಪ್ರಶ್ನೆ ಪತ್ರಿಕೆಯನ್ನು ನಾವು ಬಿಡಿಸ್ಬೇಕಂದ್ರೆ, ಈ ಮಾಡೆಲ್ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸುವುದರಿಂದ ನೀವು ಹೆಚ್ಚು ಹೆಚ್ಚು ಬಿಡಿಸ್ತಾ ಹೋದ್ರಿಂದ ಯಾವ ಪಾಠದಲ್ಲಿ ಹೆಚ್ಚು ಹೆಚ್ಚು ಪ್ರಶ್ನೆಗಳು ಬಂದಿದ್ದಾವೆ ಆ ಪಾಠದ ಕಡೆಗೆ ನೀವು ಹೆಚ್ಚು ಗಮನವನ್ನು ಕೊಡುವುದರಿಂದ ಅದರಿಂದ ನೀವು ಹೆಚ್ಚು ಅಂಕ ಗಳಿಸಲಿಕ್ಕೆ ಸಾಧ್ಯ. ಹಾಗಾಗಿ ನಾವು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡಲೇಬೇಕಾಗುತ್ತದೆ. ಯಾವ ಕಾರಣಕ್ಕಾಗಿ? ಯಾಕಂದ್ರೆ ನಾವು ಹೆಚ್ಚು ಬಿಡಿಸುವುದರಿಂದ ಯಾವ ಪಾಠದಲ್ಲಿ ಹೆಚ್ಚು ಪ್ರಶ್ನೆಗಳು ಬಂದಿದ್ದಾವೆ ಆ ಪಾಠದ ಕಡೆಗೆ ನಾವು ಹೆಚ್ಚು ಗಮನ ಕೊಡಬೇಕಾಗುತ್ತೆ ಯಾವಾಗಲೂ ಅಷ್ಟೇ. ಅದಕ್ಕೋಸ್ಕರನೇ ನಾವು ಈ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾವು ಬಿಡಿಸುವುದು ಒಂದು. ಓಕೆನಾ? ಹಾಗಿದ ನೋಡೋಣ. ದ್ವಿತೀಯ ಭಾಷೆ ಕನ್ನಡ. ಯಾವುದು ಈ ಸಲ? ದ್ವಿತೀಯ ಭಾಷೆ ಕನ್ನಡ. ಓಕೆ, ವಿಷಯ ಗರಿಷ್ಠ ಅಂಕಗಳು 80 ಇರುತ್ತದೆ, ಸಮಯ 3 ಗಂಟೆ. ಓಕೆನ ವಿದ್ಯಾರ್ಥಿಗಳೇ, ನೋಡ್ತಾ ಹೋಗೋಣ ಪ್ರಶ್ನೆ ಪತ್ರಿಕೆ ಯಾವುದಿದೆ. ಇದು ಪರೀಕ್ಷಾರ್ಥಿಗಳಿಗಾಗಿ ಸಾಮಾನ್ಯ ಸೂಚನೆಗಳು. ಇದನ್ನು ನಿಮಗೆ ಅರ್ಧ ಒಂದು ಕಾಲು ಗಂಟೆ ಮೊದಲೇ ಇರುತ್ತದೆ, ಇದನ್ನು ಓದ್ಕೊಳ್ಬೇಕಾಗುತ್ತೆ. ಪ್ರಶ್ನೆ ಪತ್ರಿಕೆ ಮೇಲ್ಗಡೆ ಇರುತ್ತದೆ ಇದು. ನೀವು ಇದನ್ನು ಓದ್ಕೊಂಡು ಯಾವ ರೀತಿ ಇದೆ ಅಂತ ತಿಳ್ಕೊಂಡು 15 ನಿಮಿಷ ನೀವು ತಿಳ್ಕೊಂಡು ಆನಂತರ ನೀವು ಪ್ರಶ್ನೆ ಪತ್ರಿಕೆಯನ್ನು ಓಪನ್ ಮಾಡಿಕೊಂಡು ಅದನ್ನು ಸ್ಟಾರ್ಟ್ ಮಾಡಬೇಕಾಗುತ್ತದೆ. ಓಕೆ, ನೋಡೋಣ ಯಾವ ರೀತಿ ಇದೆ. ಮೊದಲನೇ, ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಯನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಕೊಟ್ಟಿದ್ದಾರೆ. 4 ಮಾರ್ಕ್ಸ್. ಓಕೆ, ಆದೇಶ ಸಂಧಿಗೆ ಉದಾಹರಣೆಯಾಗಿರುವ ಪದ. ನಾನು ಮೊದಲೇ ಹೇಳುವ ಹಾಗೆ ಸಂಧಿಗಳನ್ನು ಮಾಡುವಾಗ ವಿದ್ಯಾರ್ಥಿಗಳೇ ಈ 4 ಆಪ್ಷನ್ಸ್ನ ಸಂಧಿಯ ನಿಯಮವನ್ನು ತಿಳ್ಕೊಂಡಿರ್ಬೇಕು. ಆಗ ಮಾತ್ರ ನೀವು ಇದು ಯಾವ ಸಂಧಿ ಅಂತ ಪಕ್ಕಾ ಅದನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಸಾಧ್ಯ. ಇಲ್ಲವೇ ನಿಮಗೆ ಪಕ್ಕವಾಗಿ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಬಂದಿದೆ ಇದೇ ಅಂತ ನಿಮಗೆ ಪಕ್ಕ ಗೊತ್ತಿದ್ರೆ ಮಾತ್ರ ಫೈಂಡ್ ಔಟ್ ಮಾಡ್ಬೇಕು, ಇಲ್ಲಾಂದ್ರೆ ತಪ್ಪಾಗ್ಬಿಡ್ತೈತಿ. ಓಕೆ, ಇಲ್ಲಿ ನೋಡಿ, ಗುರುವನ್ನು ಓ ಇದೆ, ಆಗಮಿಸಲಿ ಒಕಾರ ಆಗಮಿಸಲಿ, ದೇವಾಲಯ ದೇವ ಪ್ಲಸ್ ಆಲಯ ದೇವಾಲಯ ಸವರ್ಣ ದೀರ್ಘ ಸಂಧಿ ಆಗುತ್ತೆ. ಬೆಟ್ಟದಾವರೆ ಬೆಟ್ಟದ ಪ್ಲಸ್ ತಾವರೆ ಬೆಟ್ಟದಾವರೆ, ಮಾತಿಲ್ಲ ಮಾತು ಪ್ಲಸ್ ಇಲ್ಲ ಮಾತಿಲ್ಲ ಲೋಪಸಂಧಿ. ಹಾಗಿದ್ರೆ ಇಲ್ಲಿ ಕೇಳಿದ್ದು ಆದೇಶ ಸಂಧಿ. ನೋಡಿ ಇಲ್ಲಿ ಆಗಮ ಸಂಧಿ, ವಾ ಬಂದ್ರೆ ವಕಾರಾಗಮ, ಯಾ ಬಂದ್ರೆ ಯಕಾರಾಗಮ. ದೇವಾಲಯ ಒಂದೇ ಜಾತಿ ವರ್ಣಗಳು ಪರಸ್ಪರ ಪದರವ, ಅದೇ ಜಾತಿ ವರ್ಣ ದೀರ್ಘವಾದರೆ ಅದು ಸವರ್ಣ ದೀರ್ಘ ಸಂಧಿ ಆಗುತ್ತದೆ. ಓಕೆ, ಬೆಟ್ಟದವರೆ ಕತಪಗಳಿಗೆ ಕದಪ ಬಂದ್ರೆ ಅದು ಆದೇಶ ಸಂಧಿ ಆಗುತ್ತದೆ. ಮಾತಿಲ್ಲ ಒಂದು ಅಕ್ಷರ ಪೂರ್ವ ಪದದ ಕೊನೆಯ ಸ್ವರ ಲೋಪವಾದರೆ ಅದನ್ನು ಲೋಪ ಸಂಧಿ ಅಂತ ಕರಿತೀವಿ. ಹೀಗೆ ಈ ರೀತಿ ನಿಯಮಗಳನ್ನು ತಿಳಿದುಕೊಂಡು ನೀವು ಮಾಡಬೇಕಾಗುತ್ತದೆ ವಿದ್ಯಾರ್ಥಿಗಳಿಗೆ. ಓಕೆ, ಟೈಮ್ ಇರುತ್ತದೆ, ನೀವೇನು ಗಡಿಬಿಡಿ ಮಾಡ್ಕೊಳ್ಳೋದು ಬೇಡ. ಈಗ ಆದೇಶ ಸಂಧಿ ಆಗಿರುವುದರಿಂದ ಬೆಟ್ಟದಾವರೆ ಬೆಟ್ಟದ ಪ್ಲಸ್ ತಾವರೆ ಬೆಟ್ಟದಾವರೆ, ಇಲ್ಲಿ ನಿಮಗೆ ಆದೇಶ ಸಂಧಿ ಆಗಿದೆ, ಇದು ಆನ್ಸರ್. ಇನ್ನು ಸರ್ವನಾಮ ಪದವಿದು. ಸರ್ವನಾಮ ಅಂದ್ರೆ ಏನು? ಹೆಸರಿನ ಬದಲಾಗಿ ಬಳಸುವಂತಹ ಪದಗಳೆಲ್ಲವೂ ಸರ್ವನಾಮಗಳು. ಅಂದ್ರೆ ನಮಗೆ ಅವನ ಹೆಸರು ಗೊತ್ತಿಲ್ಲ, ಆ ಹುಡುಗನ ಕರಿ, ಅವನ್ ಕರಿ, ಇವನ್ ಕರಿ, ಅವಳನ್ ಕರಿ, ಇವಳನ್ ಕರಿ, ಅದು ಇದು, ಈ ರೀತಿಯ ಪದಗಳೆಲ್ಲವೂ ಸರ್ವನಾಮ ಪದಗಳು. ಓಕೆ, ಹಾಗಿದ್ರೆ ಇಲ್ಲಿ ಯಾವುದು ಸರ್ವನಾಮ? ಅವನು ಅಲ್ವಾ. ಇನ್ನು ಸಪ್ತಮಿ ವಿಭಕ್ತಿಯ ಪ್ರತ್ಯಯವಿದು. ನಮಗೆ ಗೊತ್ತಿದೆ ಹೂವನ್ನು ಇಂದ ಗೇದಸೆಯಿಂದ ಅಲ್ಲಿ ಪ್ರದ್ವಿತೃ ಚಪಂ ಶ ಸಸಂ, ಇದು ನಾವು ಗೊತ್ತಿದ್ರೆ ಮಾತ್ರ ನಮಗೆ ವಿಭಕ್ತಿ ಪ್ರತ್ಯಯದಲ್ಲಿ ಅಂತೂ ಪಕ್ಕಾ ಒಂದು ಅಂಕ ಸಿಗುತ್ತದೆ. ಯಾಕಂದ್ರೆ ಇದ್ದೇ ಇರುತ್ತದೆ, ಒಂದು ಅಂಕ ಪಕ್ಕಾ ಅದು ಸಿಕ್ಕೇ ಸಿಗುತ್ತದೆ. ಹಾಗಾಗಿ ಸಪ್ತಮಿ, ಸಪ್ತಮಿಯಲ್ಲಿ ಏನಿದೆ? ಅಲ್ಲಿ, ಹೊಸಗನ್ನಡದಲ್ಲಿ ಅಲ್ಲಿ, ಹಳೆಗನ್ನಡದಲ್ಲಿ ಒಳ್ ಏಳ್ ಬಂದ್ರೆ ಅದು ಸಪ್ತಮಿ ಭಕ್ತಿ. ಓಕೆನಾ ವಿದ್ಯಾರ್ಥಿಗಳೇ? ಓಕೆ, ನೆಕ್ಸ್ಟ್. ಕನ್ನಡ ವರ್ಣಮಾಲೆಯಲ್ಲಿರುವ ದೀರ್ಘ ಸ್ವರಗಳು ನಮಗೆ ಗೊತ್ತಿದೆ. ರೋಸ್ಮೋಸರ ಎಷ್ಟು? 6. ದೀರ್ಘ ಸ್ವರಗಳು ಎಷ್ಟು? 7. ಓಕೆನಾ? ಹಾಗೆ ನಂತರ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೂ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. 1 ಮಾರ್ಕ್ಸ್. ಒಂದು ವಾಕ್ಯದಲ್ಲಿ ಬರೀಬೇಕಾಗುತ್ತೆ. ಓಕೆ, ಒಂದು ಪದ ಅಲ್ಲ, ಒಂದು ವಾಕ್ಯ ಅಂತ ಹೇಳ್ತಾರೆ. ನಿಮಗೆ 12 ಅಂಕಗಳಿರುತ್ತದೆ, 12 ಪ್ರಶ್ನೆ ಇದೆ, 12 ಅಂಕನೇ ಸಿಗುತ್ತದೆ. ಓಕೆನಾ ವಿದ್ಯಾರ್ಥಿ? ಕ್ಲಿಯರ್ ಆಗಿ ನೀವು ಬರೀಬೇಕಾಗುತ್ತದೆ. ನೆಕ್ಸ್ಟ್. ಓಕೆನಾ? ಮೂರನೇದು, ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳ್ತಾರೆ. 16 ಮಾರ್ಕ್ಸಿನ ಕ್ವಶನ್, 8 ಪ್ರಶ್ನೆಗಳು ಇರುತ್ತದೆ. ಈ 8 ಪ್ರಶ್ನೆಗಳನ್ನು 2 ಮಾರ್ಕ್ಸಿನಲ್ಲಿ ಬರೆದ್ರೆ ನಿಮಗೆ 16 ಅಂಕ ಸಿಗುತ್ತದೆ ವಿದ್ಯಾರ್ಥಿಗಳಿಗೆ. ಓಕೆ, ಇದನ್ನು ನೀಟಾಗಿ ನೀವು ಬರೀಬೇಕಾಗುತ್ತದೆ. ನೆಕ್ಸ್ಟ್. ಆಮೇಲೆ ಕೆಳಗಿನ ಕವಿ ಸಾಹಿತ್ಯ ಜನ್ಮಸ್ಥಳ ಕಾಲ ಕೃತಿ ಬಿರುದುಗಳು ಅವಾರ್ಡ್ಗಳನ್ನು ಇದು ಬರೆದ್ರೆ ವಾಕ್ಯ ರೂಪದಲ್ಲಿ ಬರೀಬೇಕಾಗುತ್ತದೆ. 3 ಅಂಕ ಇರುತ್ತದೆ. ಯಾವುದೇ ರೀತಿಯ ಆಪ್ಷನ್ಸ್ ಇರುವುದಿಲ್ಲ, ಒಂದನ್ನೇ ಕೊಟ್ಟಿರ್ತಾರೆ, ನೀವು ಬರೀಬೇಕು 3 ಮಾರ್ಕ್ಸ್.
ಓಕೆನಾ. ಇನ್ನು ಕೆಳಗಿನ ಪದ್ಯದ ಸಾರಾಂಶವನ್ನು ವಾಕ್ಯ ರೂಪದಲ್ಲಿ ಬರೆಯಿರಿ. ಈ ಪದ್ಯವನ್ನು ಓದಿಕೊಂಡು ಇದನ್ನು ಸಾರಾಂಶ ಬರಿಬೇಕು, ಮೀನಿಂಗ್ಸ್ ಬರಿಬೇಕು, ಇದರ ಅರ್ಥ ಏನು ಅಂತ ಅದನ್ನು ವಾಕ್ಯ ರೂಪದಲ್ಲಿ ಬರಿಬೇಕು. ಈ ರೀತಿ ಪದ್ಯ ರೂಪದಲ್ಲ, ವಾಕ್ಯ ರೂಪದಲ್ಲಿ ಬರಿಬೇಕು. ಆಗ ನಿಮಗೆ 3 ಅಂಕ ಸಿಗುತ್ತದೆ. ಓಕೆನಾ ವಿದ್ಯಾರ್ಥಿ, ಭಾಳ ಈಸಿ ಇದೆ ಪದ್ಯ ಇದು, ಇದನ್ನು ನೋಡಿಕೊಂಡು ಬರ್ತಾಯಿತು. ಕೆಳಗಿನ ವಾಕ್ಯದಲ್ಲೂ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ. ಅಲಂಕಾರ ಯಾವ ಅಲಂಕಾರದಲ್ಲಿದೆ, ರೂಪಕನು ಯಾವುದು ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. 3 ಅಂಕ ಸಿಗುತ್ತದೆ. ಓಕೆ ನೆಕ್ಸ್ಟ್, ಕೆಳಗಿನ ಕೊಟ್ಟಿರುವ ಗಾದೆ ಮಾತನ್ನು ಯಾವುದರ ಒಂದನ್ನು ಆರಿಸಿಕೊಂಡು ವಿಸ್ತರಿಸಿ ಬರೆಯಿರಿ. ಇಲ್ಲಿ 2 ಆಪ್ಷನ್ಸ್ ಇರುತ್ತದೆ ಅಥವಾ 3 ಮಾರ್ಕ್ಸ್. ಏನು, ಕೈ ಕೆಸರಾದರೆ ಬಾಯಿ ಮೊಸರು ಹೇಗಿದೆ, ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ. ಯಾವುದಾದ್ರು ಒಂದನ್ನು ಆಯ್ಕೆ ಮಾಡಿ ಮತ್ತು ವಿಸ್ತರಿಸಿ ಬರೀಬೇಕಾಗುತ್ತದೆ, ಈಸಿ ಇರುತ್ತೆ. ಈ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರೆಯಿರಿ. ಇಲ್ಲಿ ನೋಡಿ 5, 3, 15, 3 ಮಾರ್ಕ್ಸ್. ಹೇಗೆ, ಪಾಠದ ಹೆಸರು, ಲೇಖಕರ ಹೆಸರು, ಸಂದರ್ಭ ಯಾರು ಹೇಳಿದ್ರು, ಓಕೆ, ಮತ್ತು ಸ್ವಾರಸ್ಯ. ಸ್ಟೆಪ್ ಬೈ ಸ್ಟೆಪ್ ಈ ಥರ ಒಂದೊಂದಕ್ಕೆ ಒಂದೊಂದು ಅಂಕ ಇರುತ್ತದೆ. ಆ ರೀತಿ ಬರೆದ್ರೆ ನಿಮಗೆ 3 ಅಂಕ ಸಿಗುತ್ತದೆ. ಓಕೆನಾ ವಿದ್ಯಾರ್ಥಿಗಳೇ, ಇನ್ನು ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ. 4 ಮಾರ್ಕ್ಸ್. ನೀರು ಕಂಡಲಿ, ಇದನ್ನು 4 ಮಾರ್ಕ್ಸ್ ಬರೀರಿ. ಅಥವಾ ಫಲವಿದ್ದು ಫಲವೇನು, ಮರವಿದ್ದು ಫಲವೇನು, ಇದು ಯಾವುದರ ಒಂದನ್ನು, 2 ಬರೆಯೋಕೆ ಹೋಗಂಗಿಲ್ಲ, ಯಾಕಂದ್ರೆ 4 ಅಂಕ ಇರುತ್ತದೆ, ಬರೆಯೋಕ್ಕೆ ಟೈಮ್ ಇರೋದಿಲ್ಲ, ಒಂದನ್ನು ಬರೀಬೇಕಾಗುತ್ತದೆ. ಮರವಿದ್ದು ಫಲವೇನು ಅಥವಾ ಯಾವುದರ ಒಂದು ಬರ್ತದೆ, ಈಸಿ ಇದೆ. ನೆಕ್ಸ್ಟ್, ಕೆಳಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. 4 ಮಾರ್ಕ್ಸ್. ಅಥವಾ ಆಪ್ಷನ್ಸ್ ಇರ್ತದೆ ಇಲ್ಲಿ ನಿಮಗೆ ಗದ್ಯದಿಂದ 8-10 ವಾಕ್ಯದಿಂದ. ಅನಂತರ ಗದ್ಯ ಭಾಗವನ್ನು ಓದಿಕೊಂಡು ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಮಾರ್ಕ್ಸ್, 2 ಪ್ರಶ್ನೆ ಇರುತ್ತೆ, 2 ಮಾರ್ಕ್ಸ್, 4 ಮಾರ್ಕ್ಸ್ ಇರುತ್ತೆ. ಈ ಗದ್ಯಾಂಶವನ್ನು ನೀಟಾಗಿ ಕರೆಕ್ಟಾಗಿ ಓದ್ಕೊಳ್ಬೇಕು. 2 ಮಾರ್ಕ್ಸಿನ ಕ್ವಶನ್ ಇದರಲ್ಲೇ ಇರುತ್ತದೆ, ಬರೆಯೋದಂತೂ ಬಹಳ ಸರಳವಾಯಿತು, ತಪ್ಪಾಗಲಿಕ್ಕೆ ಸಾಧ್ಯವೇ ಇಲ್ಲ, ಕರೆಕ್ಟಾಗಿ ಬರಿಬೇಕು. ಕೆಳಗಿನ ಯಾವುದಾದ್ರೂ ಒಂದು ವಿಷಯವನ್ನು ಕುರಿತು ಪ್ರಬಂಧ ಬರೆಯಿರಿ. ನೋಡಿ, ಯಾವುದರ ಒಂದು ವಿಷಯ ಅಥವಾ ಪ್ರಬಂಧ ಬರೆಯಿರಿ. ಮತದಾನದ ಮಹತ್ವ, ಸದೃಢ ಆರೋಗ್ಯಕ್ಕಾಗಿ ಕ್ರೀಡೆಗಳು. ಒಳ್ಳೆಯ ಆರೋಗ್ಯ ಬೇಕಂದ್ರೆ ನಿಮಗೆ ಕ್ರೀಡೆ ಆಟಗಳು ಆಡಬೇಕು ಅದಕ್ಕೆ. ಓಕೆ ನೆಕ್ಸ್ಟ್, ಅನಂತರ ಪತ್ರ ಬರೀಬೇಕು. 5 ಅಂಕ. ಹೇಗೆ, ಮನವಿ ಪತ್ರ, ರಿಕ್ವೆಸ್ಟ್ ಲೆಟರ್. ಅಲ್ಲಿ ನೀವು ಏನ್ ಮಾಡಬೇಕು ವಿದ್ಯಾರ್ಥಿಗಳೇ, ನೀವು ಫಾರ್ಮ್ಯಾಟ್ ಅನ್ನು ಯೂಸ್ ಮಾಡ್ಬೇಕು. ಫ್ರಮ್ ಅಡ್ರೆಸ್, ಗೇ ಅಡ್ರೆಸ್, ಇಂದ, ಓಕೆನಾ, ಗೇ, ಇದೆಲ್ಲ ಫಾರ್ಮ್ಯಾಟ್ ಯೂಸ್ ಮಾಡಬೇಕಾಗುತ್ತದೆ. ಪತ್ರದಲ್ಲಿ ಕೂಡ ನೀವು ತಂದೆಗೋ ಅಥವಾ ತಾಯಿಗೋ ಅಥವಾ ಯಾವುದೋ ಒಂದಿರುತ್ತದೆ, ಅದನ್ನು ನೀವು ಮಾಡಬೇಕಾಗುತ್ತದೆ, ಆ ಥರ ಬರೀಬೇಕಾಗುತ್ತದೆ. ಇಲ್ಲಿ ನಿಮಗೆ ಆಪ್ಷನ್ಸ್ ಇರುತ್ತದೆ, ಏನು ಬಯಲ್ಲ. ಓಕೆ ನೆಕ್ಸ್ಟ್, ಈ ರೀತಿ ಇರುತ್ತದೆ ವಿದ್ಯಾರ್ಥಿಗಳೇ. ಪ್ರಶ್ನೆ ಪತ್ರಿಕೆಯನ್ನು ಹೆಚ್ಚೆಚ್ಚನ್ನು ಸಾಲ್ವ್ ಮಾಡಿ ಹೆಚ್ಚು ಹೆಚ್ಚು ಅಂಕವನ್ನು ಗಳಿಸಿ ಅಂತ ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ವಿದ್ಯಾರ್ಥಿಗಳ ಸ್ನೇಹಿತರೆ, ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್ ಬಾಯ್.